ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ ವಿಷ್ಣು ಶಿವ ಬ್ರಹ್ಮ ದುರ್ಗೆ ಕೃಷ್ಣ ಹೀಗೆ ಎಲ್ಲ ದೇವತೆಗಳ ಬಗ್ಗೆ ನಾವು ನಿಮಗೆ ಹಲವು ಕಥೆಗಳನ್ನು ಹೇಳಿದ್ದೆವು ಇಂದು ನಾವು ಶ್ರೀಕೃಷ್ಣ ತನ್ನ ಭಕ್ತನನ್ನು ಹೇಗೆ ಪರೀಕ್ಷಿಸಿದ ಅನ್ನೋ ಬಗ್ಗೆ ಕಥೆಯನ್ನು ಹೇಳಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಒಂದೂರಲ್ಲಿ ಓರ್ವ ಕೃಷ್ಣನ ಭಕ್ತನಿದ್ದ ಅವನ ಹೆಸರು ಗಿರಿಧರ ಅವನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ನದಿಯಲ್ಲಿ ಮಿಂದು ಭಕ್ತಿಯಿಂದ ಶ್ರೀಕೃಷ್ಣನ ಪೂಜೆ ಮಾಡಿ ಭಿಕ್ಷಾಟನೆ ಮಾಡಿ ಅವನಿಗೆ ಸಿಕ್ಕ ಆಹಾರವನ್ನು ತಿಂದು ಆರಾಮವಾಗಿ ನಿದ್ರಿಸುತ್ತಿದ್ದ ಇದೇ ಅವನ ದಿನನಿತ್ಯದ ಕೆಲಸವಾಗಿತ್ತು ಒಮ್ಮೆ ಶ್ರೀಕೃಷ್ಣನಿಗೆ ತನ್ನ ಭಕ್ತನನ್ನು ಪರೀಕ್ಷಿಸಬೇಕು ಅಂತ ಅನ್ನಿಸಿತು ಆಗ ಕೃಷ್ಣ ಒಂದು ಕಟ್ಟೆಯ ಮೇಲೆ ಸ್ವರ್ಣದ ನಾಣ್ಯವಿರುವ ಚೀಲವನ್ನು ಇರಿಸಿದ ಗಿರಿಧರನ ಆ ಕಟ್ಟೆಯ ಬಳಿ ಹೋಗುವಾಗ ಆ ನಾಣ್ಯದ ಚೀಲವನ್ನು ನೋಡಿದ ಅಕ್ಕಪಕ್ಕ ಅದರ ವಾರಸುದಾರರು ಯಾರೂ ಕಾಣಲಿಲ್ಲ ಇದು ದೇವರ ಎಂದು ಹೇಳಿ ಆ ಚೀಲವನ್ನು ಹೊತ್ತುಕೊಂಡು ಹೊರಟ ಹಾಗೆ ಹೋಗುವಾಗ ದಾರಿ ನಡುವೆ ಓರ್ವ ಭಿಕ್ಷುಕ ಸಿಕ್ಕ ಅವನು ಗಿರಿಧರನನ್ನ ಕುರಿತು ಸ್ವಾಮಿ ನಾನು ಎರಡು ದಿನದಿಂದ ಊಟ ಮಾಡಿಲ್ಲ ನಿಮ್ಮಲ್ಲಿರುವ ನಾಣ್ಯದಲ್ಲಿ ಒಂದು ನಾಣ್ಯವನ್ನು ನನಗೆ ಕೊಡಿ ನಾನು ನನ್ನ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆಂದು ಹೇಳಿದ ಆದರೆ ಗಿರಿಧರ ದುರಾಸೆಯಿಂದಿದ್ದು ಭಿಕ್ಷುಕನ ಮಾತು ಕೇಳಿಯೂ ಕೇಳಿದ ಹಾಗೆ ಹೋದ ಆದರೆ ಗಿರಿಧರನನ್ನು ಓರ್ವ ಕಳ್ಳ ಹಿಂಬಾಲಿಸುತ್ತಿದ್ದ ಗಿರಿಧರ ಮುಂದೆ ಹೋಗುತ್ತಿದ್ದಂತೆ ಅವನ ಕಾಲಿಗೆ ಗಾಜಿನ ಚೂರು ತಾಕಿ ನಾಣ್ಯದ ಚೀಲವನ್ನು ಕೆಳಗೆ ಹಾಕಿ ಗಾಜನ್ನ ತೆಗೆಯಲು ಹೋದ ಇದೇ ಸರಿಯಾದ ಸಮಯವೆಂದು ಭಾವಿಸಿದ ಕಳ್ಳ ಆ ನಾಣ್ಯದ ಚೀಲವನ್ನು ತೆಗೆದುಕೊಂಡು ಓಡಿದ ಗಿರಿಧರ ಪೇಚುಮೋರೆ ಹೊತ್ತುಕೊಂಡು ಮನೆ ಕಡೆ ನಡೆದ ಅವನಿಗೆ ತಾನು ಭಿಕ್ಷುಕನಿಗೆ ಒಂದು ನಾಣ್ಯ ಕೊಟ್ಟಿದ್ದರೆ ಪುಣ್ಯವಾದರೂ ಲಭಿಸುತ್ತಿತ್ತು ಅನ್ನುವ ಪಶ್ಚಾತ್ತಾಪವಿತ್ತು ಇದನ್ನು ಕಂಡ ಕೃಷ್ಣ ಮನುಷ್ಯ ರೂಪ ಧರಿಸಿ ಬಂದು ಗಿರಿಧರನಿಗೊಂದು ನಾಣ್ಯ ದಾನ ಮಾಡಿದ ಗಿರಿಧರ ಅದನ್ನು ತೆಗೆದುಕೊಂಡು ಹೋಗುವಾಗ ಓರ್ವ ಮನುಷ್ಯ ನೀರನ್ನು ತನ್ನ ಬಲೆಯಲ್ಲಿ ಹಾಕಿದ ಅದನ್ನು ತೆಗೆದುಕೊಂಡು ಹೋಗುವಾಗ ಓರ್ವ ಮನುಷ್ಯ ಮೀನನ್ನು ತನ್ನ ಬಲೆಯಲ್ಲಿ ಹಾಕಿದ ಮತ್ತು ಅದರಿಂದ ಆಹಾರ ತಯಾರಿಸಲು ಒಂದು ಪಾತ್ರೆಯನ್ನಿಟ್ಟುಕೊಂಡಿದ್ದ ಇದನ್ನು ಕಂಡ ಭಕ್ತನಿಗೆ ಬೇಸರ ಉಂಟಾಯಿತು ಅವನು ಆ ಮೀನುಗಾರನ ಬಳಿ ಹೋಗಿ ನೀನು ಈ ಬಂಗಾರದ ನಾಣ್ಯ ತೆಗೆದುಕೋ ನನಗೆ ಆ ಮೀನು ಮತ್ತು ಪಾತ್ರೆ ಕೊಡು ಎಂದು ಹೇಳಿದ ಒದ್ದಾಡುತ್ತಿರುವ ಮೀನನ್ನು ಬಲೆಯಿಂದ ತೆಗೆದು ಪಾತ್ರೆಯಲ್ಲಿ ನೀರು ತುಂಬಿಸಿ ಆ ಪಾತ್ರೆಗೆ ಹಾಕಿದ ನಂತರ ಅದನ್ನು ಮನೆಗೆ ತೆಗೆದುಕೊಂಡು ಹೋದ ಕೆಲ ದಿನಗಳ ಬಳಿಕ ಆ ಮೀನನ್ನು ಮತ್ತೆ ನದಿಗೆ ಬಿಡಬೇಕು ಎಂದು ಬಂದ ಪಾತ್ರೆಯಲ್ಲಿದ್ದ ನೀರು ಮತ್ತು ಮೀನನ್ನ ನದಿಗೆ ಬಿಟ್ಟ ಆದರೆ ಪಾತ್ರೆಯಲ್ಲಿ ಒಂದು ವಜ್ರವಿತ್ತು ಆ ವಜ್ರ ಕಂಡು ಗಿರಿಧರನಿಗೆ ಆಶ್ಚರ್ಯವಾಯಿತು ಆ ವಜ್ರ ಎಲ್ಲಿಂದ ಬಂತು ಎಂದು ಯೋಚಿಸುತ್ತಾ ಮಲಗಿದ ಕನಸಿನಲ್ಲಿ ಬಂದ ಶ್ರೀಕೃಷ್ಣ ಅದು ನಿನಗಾಗಿ ನಾನು ಕಳುಹಿಸಿದ ಉಡುಗೊರೆ ನೀನು ಒಂದು ಸ್ವರ್ಣವನ್ನ ಅಂದು ಭಿಕ್ಷುಕನಿಗೆ ಕೊಟ್ಟಿದ್ದರೆ ಎಲ್ಲ ಸ್ವರ್ಣದ ನಾಣ್ಯವೂ ನಿನ್ನದಾಗುತ್ತಿತ್ತು ಆದರೆ ದುರಾಸೆಯಿಂದ ನೀನು ಅದನ್ನು ಕಳೆದುಕೊಂಡೆ ಆದರೆ ನೀನು ಮೀನಿಗೆ ಜೀವದಾನ ಮಾಡಿದ್ದಕ್ಕೆ ಮೀನು ತಾನು ನುಂಗಿದ್ದ ವಜ್ರವನ್ನ ಆ ಪಾತ್ರೆಗೆ ಹಾಕಿದೆ ಇನ್ನು ಆ ವಜ್ರ ನಿನ್ನದೇ ಎನ್ನುತ್ತೆ ಶ್ರೀಕೃಷ್ಣ ಗಿರಿಧರ ಆ ವಜ್ರವನ್ನು ತೆಗೆದುಕೊಂಡು ವ್ಯಾಪಾರ ಆರಂಭಿಸಿ ದೊಡ್ಡ ವ್ಯಾಪಾರಿಯಾಗುತ್ತಾನೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ